ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರ್ವ ಅಡುಗೆ ರೆಸಿಪಿ. ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ ಆದ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನಿವತ್ತು ಆಯುರ್ಬೃಂದ ಅನ್ನೋ ಆಯುರ್ವೇದಿಕ್ ಪ್ರಾಡಕ್ಟ್ ಕಡೆಯಿಂದ ಒಂದು ಹೇರ್ ಆಯಿಲ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಹೇರ್ ಆಯಿಲ್ ಬಂದುಬಿಟ್ಟು ಹೇರ್ಗೆ ಶ್ರಂತಿ ಹೇರ್ಸ್ ಕೊಡುತ್ತೆ, ಹೇರ್ ಫಾಲ್ ರೆಡ್ಯೂಸ್ ಮಾಡುತ್ತೆ, ಹೇರ್ಗೆ ಬೇಕಾಗಿರುವಂಥ ಎಲ್ಲ ಒಳ್ಳೆ ಗುಣಮಟ್ಟದ ಇಂಗ್ರೀಡಿಯಂಟ್ಸ್ನ ಹಾಕಿ ರೆಡಿ ಮಾಡಿರೋವಂಥ ಈ ಹೇರ್ ಆಯಿಲು ಹೇರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇದು ಯಾರಿಗಾದ್ರು ಬೇಕಿದ್ರೆ ಮೇಲೆ ಕಾಣ್ತಿರೋವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಪೊಂಗಲ್ ಮಾಡೋದಕ್ಕೆ ನಾನು ಮೊದಲಿಗೆ 2 ಗ್ಲಾಸಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ಹಾಗೆ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಸ್ಸು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ. ಸೊ ಈ ಅಕ್ಕಿ ಮತ್ತು ಹೆಸರು ಬೇಳೆನ ಮಿನಿಮಮ್ 2-3 ಸಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಬೇಕು. ನಾನಿವತ್ತು ನಿಮಗೆ ಒಂದೇ ಸಲ ಕೂಗಿಸ್ಕೊಳ್ಳೋ ಅಂಥ ಅಕ್ಕಿ ಮತ್ತು ಹೆಸರು ಬೇಳೆ ಇಂದ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಅದಕ್ಕೆ ಸಿಹಿ ಪೊಂಗಲಿಗೆ ಸಪ್ರೇಟು ಮತ್ತು ಇಲ್ಲ ಖಾರ ಪೊಂಗಲಿಗೆ ಸಪ್ರೇಟು ಈ ಥರ ಬೇಯಿಸ್ಕೋಬೇಕು ಅಂತ ಏನೂ ಇಲ್ಲ. ಒಂದು ಸಲ ಬೇಯಿಸ್ಕೊಳ್ಳೋದ್ರಲ್ಲೇ ನಾವು ಎರಡೂ ಕೂಡ ಮಾಡಿಬಿಡ್ಬೋದು, ಆಗ ಅಡುಗೆ ಕೂಡ ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಅಳತೆ ಮಾಡಿಕೊಂಡು ಅಕ್ಕಿ ಮತ್ತು ಹೆಸರು ಬೇಳೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಹಾಗೆ ಚೆನ್ನಾಗಿ ಬೇಯೋದಕ್ಕೆ 1-2 ಡ್ರಾಪು ಆಯಿಲ್ನ ಹಾಕ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಮಿಸ್ ಆಗೂ ಕೂಡ ಉಪ್ಪು ಅಥವಾ ಖಾರ ಏನನ್ನು ಕೂಡ ಹಾಕಬೇಡಿ. ಸೊ ಹಾಗೆ ಲಿಂಟ್ ಕುಕ್ಕರ್ ಲಿಂಟ್ನ ಕ್ಲೋಸ್ ಮಾಡಿ ಮಿನಿಮಮ್ 2 ವಿಷಲ್ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸಿಹಿ ಪೊಂಗಲ್ಗೆ ಕಾಯಿತುರಿ, 1 ಅಚ್ಚು ಬೆಲ್ಲ, ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿ, 2-3 ಏಲಕ್ಕಿ. ಇದು ಸಿಹಿ ಪೊಂಗಲ್ ಮಾಡೋದಕ್ಕೆ. ಹಾಗೆ ಖಾರ ಪೊಂಗಲ್ಗೆ 5-6 ಹಸಿಮೆಣಸಿನ್ಕಾಯಿ, ಮೆಣಸು, ಕಾಯಿ ಚಿಕ್ಕ ಚಿಕ್ಕದಾಗಿ ಹೋಳು ಮಾಡ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಗೋಡಂಬಿ ಟೇಸ್ಟ್ಗೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಈಗ ಇನ್ನೊಂದು ಕಡೆ ಕುಕ್ಕರ್ ಕೂಗಿದೆ, ಅಕ್ಕಿ ಮತ್ತು ಹೆಸರು ಬೇಳೆ ಹೇಗೆ ಬೆಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಇದನ್ನು ನಾವು 2 ರೀತಿಯಲ್ಲಿ ಸಪ್ರೇಟ್ ಮಾಡ್ಕೋಬೇಕು, ಅಂದರೆ ಖಾರ ಪೊಂಗಲ್ಗೆ ಬೇರೆ ಮತ್ತು ಸಿಹಿ ಪೊಂಗಲ್ಗೆ ಬೇರೆ ಅಂತ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೋಬೇಕು. ಮೊದಲಿಗೆ ನಾನು ಖಾರ ಪೊಂಗಲ್ ಮಾಡೋದನ್ನು ತೋರಿಸ್ಕೊಟ್ಬಿಡ್ತೀನಿ. ಒಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಎರಡೂ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಕ್ಕೋಬೇಕು. ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಕಾಯೋದಕ್ಕೆ ಬಿಡಬೇಕು. ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕು, ಹಾಗೆ ಕರಿಬೇವು ಕೂಡ ಹಾಕ್ಕೋಬೇಕು. ಇದು ಸ್ವಲ್ಪ ಚಟಪಟ್ಟ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಇದು ಹಾಕ್ಕೊಳ್ಬೇಕಾದ್ರೇ ಪೊಂಗಲ್ದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ. ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದು ಯಾವ ರೀತಿ ಅಂತಂದರೆ ಇಸ್ಕಾನ್ ಟೆಂಪಲಲ್ಲಿ ಕೊಡೋವಂಥ ಒಂದು ಪೊಂಗಲ್ ಟೇಸ್ಟು ಸಿಗುತ್ತೆ. ಹಾಗಾಗಿ ಇದೇ ವಿಧಾನದಲ್ಲಿ ಮಾಡಿ. ನೀವು ಸ್ವಲ್ಪ ಅದು ಕಲರ್ ಚೇಂಜ್ ಆದಮೇಲೆ ಹಚ್ಚಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು, ಹಾಗೆ ಗೋಡಂಬಿ ಕೂಡ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋವಂಥ ಕಾಯಿ, ಹೋಳು ಮತ್ತು ಕರಿಮೆಣಸು, ನಾವೇನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಎಲ್ಲವನ್ನು ಕೂಡ ಎಣ್ಣೆ ಮತ್ತು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ತಿನ್ನಬೇಕಾದ್ರೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ನಮಗೆ ಬಾಯಿಗೆ ಸಿಗಬೇಕಾದ್ರೆ ಆ ತುಪ್ಪದ ಫ್ಲೇವರು ಹಾಗೆ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟು ಅದರಲ್ಲೇ ಫ್ರೈ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀವಿ, ಯಾಕಂದರೆ ನಾವು ಮೊದಲೇ ಹಾಕ್ಕೊಂಡಿಲ್ಲ ಬೇಯಿಸ್ಕೋಬೇಕಾದ್ರೆ. ಅದಕ್ಕಾಗಿ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಖಾರ ಪೊಂಗಲ್ಗೆ ಅರಶಿಣದ ಪುಡಿ. ಕಲರ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಹೆಲ್ತಿಗೆ ಒಳ್ಳೇದಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಅರಶಿಣದ ಪುಡಿ
ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮಿಸ್ ಮಾಡಿದೆ ಖಾರ ಪೊಂಗಲ್ಗೆ ಅರಿಶಿಣದ ಪುಡಿನ ಹಾಕ್ಕೋಬೇಕು. ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು. ಈ ರೀತಿಯಲ್ಲಿ ನೀರು ಒಂದು ಕುದಿ ಬಂದಮೇಲೆ ನಾವು ತೆಗೆದಿಟ್ಕೊಂಡಿರೋಂಥ ಆಫ್ ರೈಸ್ನ ಈಗಲೇ ಮಿಕ್ಸ್ ಮಾಡ್ಕೋಬೇಕು. ರೈಸ್ನ ಮಿಕ್ಸ್ ಮಾಡಿ ನಿಮಗೆ ಖಾರ ಪೊಂಗಲ್ಗೆ ಯಾವ ಥಿಕ್ನೆಸ್ ಬೇಕು ಆ ಥಿಕ್ನೆಸ್ಗೆ ಬೇಕಾದಷ್ಟು ನೀವು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತಣ್ಣೀರು ಆ್ಯಡ್ ಮಾಡ್ಕೋಬೋದು, ಬಟ್ ಬಿಸಿನೀರು ಹಾಕ್ಕೊಂಡ್ರೆ ಟೇಸ್ಟು ಹಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಸಿನೀರನ್ನ ಹಾಕ್ಕೊಂಡು ಮಿನಿಮಮ್ 1-2 ಕುದಿ ಬರೋರು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ರೀತಿಯಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ನೀವು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗೆ ಈ ಥಿಕ್ನೆಸ್ಸಿಗೆ ಬೇಕು, ಹಾಗಾಗಿ ಈ ಥಿಕ್ನೆಸ್ಸಲ್ಲಿ ನಾನು ಬಿಸಿನೀರನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಸೊ ರೆಡಿಯಾಗಿರೋಂಥ ಈ ಪೊಂಗಲ್ಗೆ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋದನ್ನು ಮರಿಬೇಡಿ. ಟೇಸ್ಟ್ ಮಾಡಿ ಉಪ್ಪು ಬೇಕಿದ್ರೆ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಸರಿ ಇದೆ ಅಂದರೆ ಅಷ್ಟೇ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿನಿಮಮ್ 1-2 ಬಂದರೆ ಖಾರ ಪೊಂಗಲ್ ರೆಡಿ ಆದಂಗೆ. ಈಗ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಿನ್ನೂ ಈಸಿ, ತುಂಬ ಸಿಂಪಲ್, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಎರಡು ಒಟ್ಟಿಗೆ ತಿಂತ ಇದ್ರೆ ಆ ಕಾಂಬಿನೇಷನ್ನೇ ಬೇರೆ. ಸಿಹಿ ಪೊಂಗಲ್ಗೆ ನಾವು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಟೇಸ್ಟ್ಗೋಸ್ಕರ. ಹಾಗೆ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಗ್ರೈಂಡ್ ಮಾಡ್ಕೊಳ್ಳೋಣ, ತುಂಬ ಸಣ್ಣಗೆ ನೀರಾಗಿ ಪೇಸ್ಟ್ ಆಗೋ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದೆರಡು ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು 1 ಅಥವಾ 2 ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿನಲ್ಲಾದರೂ ಕೂಡ ಸಾಕು. ಈಗ ನಾವು ಒಂದು ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪದಲ್ಲಿ ನಾವು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಿರುತ್ತೆ ಅಲ್ವಾ, ಸ್ವೀಟ್ ಅಂದರೆ ಗೋಡಂಬಿ ದ್ರಾಕ್ಷಿ, ತುಪ್ಪದಲ್ಲಿ ಉರಿದ್ರೇ ಮಜಾ. ಸೊ ಆ ಮಜಾ ಸಿಗಬೇಕು ಅಂದರೆ ನಾವು ಕೂಡ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಉರಿಯೋಣ. ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಉರ್ಕೋಬೇಕು ಈ ಗೋಡಂಬಿ ಮತ್ತು ದ್ರಾಕ್ಷಿನ. ಸೊ ಇದು ರೆಡಿಯಾಗಿದೆ. ಈಗ ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಈಗ ಇದೇ ಪಾತ್ರೆಗೆ ನಾವು ಚಚ್ಚಿಟ್ಕೊಂಡಿರೋಂಥ 1 ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಒಂದು ಕುದಿ ಬಂದರೆ ಬೆಲ್ಲ ಆಲ್ಮೋಸ್ಟ್ ಕರಗಿರುತ್ತೆ, ಹಾಗಾಗಿ ನೀರು ಹಾಕಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಒಂದು ಕುದಿ ಬಂದರೆ ಬೆಲ್ಲ ಆಲ್ಮೋಸ್ಟ್ ಕರಗ್ದಂಗೆ. ಈಗ ನಾವು ಯಾವ ಕುಕ್ಕರಲ್ಲಿ ನಾವು ಅಕ್ಕಿ ಮತ್ತು ಹೆಸರು ಬೇಳೆನ ಬೇಯಿಸ್ಕೊಂಡ್ವಿ ಅದೇ ಕುಕ್ಕರ್ಗೆ ಈ ನೀರನ್ನ, ಅಂದರೆ ಬೆಲ್ಲದ ನೀರನ್ನ ಸೋಸ್ಕೋಬೇಕು. ಡೈರೆಕ್ಟಾಗಿ ನೀರನ್ನ ಹಾಕ್ಕೋಬೋದು, ಬಟ್ ಬೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಅದು ಇದು ಕಸ ಆ ಥರ ಏನಾದರೂ ಇದ್ದರೆ ಸೋಸ್ಕೊಳ್ಳೋದ್ರಿಂದ ಅದೇನು ಕೂಡ ಊಟ ಮಾಡಬೇಕಾದ್ರೆ ಸಿಗೋದಿಲ್ಲ. ಸೊ ಹಾಗಾಗಿ ಅದೇ ಕುಕ್ಕರಲ್ಲಿ ರೈಸ್ ಇದೆ, ಆ ಕುಕ್ಕರ್ಗೆ ನಾವು ಡೈರೆಕ್ಟಾಗಿ ಬೆಲ್ಲದ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಬೆಲ್ಲದ ನೀರು ಹಾಕಿದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಕಾಯಿ ಹಾಲು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಖಾರ ಪೊಂಗಲ್ ರೆಡಿಯಾದರೆ ಆಲ್ಮೋಸ್ಟ್ ಸಿಹಿ ಪೊಂಗಲ್ ಕೂಡ ತುಂಬ ಈಸಿ ಮಾಡೋದು. ಸೊ ಹಾಗಾಗಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಯಿತು. ಇದು ಒಂದು ಕುದಿ ಬರೋ ತನಕ ಬಿಡಬೇಕು. ಒಂದು ಕುದಿ ಬಂದಮೇಲೆ ಪರಿಮಳಕ್ಕಾಗಿ ಏಲಕ್ಕಿ ಪುಡಿ ಹಾಕ್ಕೋಬೇಕು. ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿರೋ ಅಂಥ ಗೋಡಂಬಿ ದ್ರಾಕ್ಷಿನ ಹಾಕಿದರೆ ಸಿಹಿ ಪೊಂಗಲ್ ಕೂಡ ರೆಡಿ ಆದಂಗೆ. ಸೊ ಫ್ರೆಂಡ್ಸ್, ಇಷ್ಟೇ ಸಿಂಪಲ್. ಹಬ್ಬಕ್ಕಾಗಲಿ ಅಥವಾ ನಾರ್ಮಲ್ ಡೇಸಲ್ಲಿ ತಿನ್ನಬೇಕು ಅಂತ ಅನಿಸಿದ್ರೆ ಆಗಲಿ,
ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಏನಿಲ್ಲ, ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ನಿಮ್ಮ ಮನೇಲಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.